ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ. ಇವತ್ತು ಕೂಡ ನಿಮ್ಗೆ ಮುಂಬರುವ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಗಾಗಿ ಹೆಲ್ಪ್ ಆಗ್ಬೋದು, ಅಥವಾ ಸಾಮಾನ್ಯ ಕನ್ನಡಕ್ಕೆ ಹೆಲ್ಪ್ ಆಗ್ಬೋದು. PDO ಇದೆ, BAO ಇದೆ, GPTC ಇದೆ, ಗ್ರೂಪ್ ಸಿ ಎಕ್ಸಾಮ್ಸ್ ಇದೆ. ಸೊ ತುಂಬಾ ಎಕ್ಸಾಮ್ಸ್ ಗಳು ಮುಂದೆ ಇವೆ. ಸೊ ನಾವು ಮಾಡಿರ್ತಕ್ಕಂತ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ, ಪೇಪರ್ ಟೂ ಅಲ್ಲಿ ಬರ್ತಕ್ಕಂತ ಸಾಮಾನ್ಯ ಕನ್ನಡ ವಿಡಿಯೋಸ್ ಗಳನ್ನ ನೋಡಿ, ಅಥವಾ ನಿಮ್ ಕಡ್ಡಾಯ ಕನ್ನಡಕ್ಕೆ ಪ್ರಿಪೇರ್ ಆಗ್ತಾ ಇದೀರಾ ಅಂದ್ರೆ ಈ ಎರಡು ವಿಡಿಯೋಗಳು ನೋಡಿ. ಈಗ ಇತ್ತೀಚೆಗೆ ಮಾಡಿರ್ತಕ್ಕಂತ ಜಸ್ಟ್ ಒಂದ್ ವೀಕ್, ಒಂದು ಟೂ ವೀಕ್ಸ್ ಬ್ಯಾಕ್, ಇದು ಈಗ ಒನ್ ವೀಕ್ ಬ್ಯಾಕ್ ಮಾಡಿರ್ತಕ್ಕಂಥ, ಒಂದ್ 3-4 ಡೇಸ್ ಬ್ಯಾಕ್ ಮಾಡಿರ್ತಕ್ಕಂಥ ಇದು ಈ ವಿಡಿಯೋ ಮತ್ತೆ ಈ ವಿಡಿಯೋ ಎರಡು ನೋಡಿ, ನಿಮ್ಗೆ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಕಡ್ಡಾಯ ಕನ್ನಡಕ್ಕೆ ಎರಡು ವಿಡಿಯೋ ಕೂಡ ಹೆಲ್ಪ್ ಆಗುತ್ತೆ. ನಾನು ಲಿಂಕ್ ಕೊಡ್ತೀನಿ, ಯಾಕೆ ಈ ಎರಡು ವಿಡಿಯೋದ ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಮತ್ತೆ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿದನ್ನ ಮಾಡ್ಕೊಡಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಬನ್ನಿ, ಆಗ್ರೆ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೀನಿ, ಆನ್ಸರ್ ಮಾಡ್ತಾ ಹೋಗಿ. ಗುಂಪಿಗೆ ಸೇರದ ಕೃತಿಯನ್ನು ತಿಳಿಸಿ. ನೋಡಿ, ಗುಂಪಿಗೆ ಸೇರದ ಕೃತಿ ಅಂದ್ರೆ ಇಲ್ಲಿ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಇಟ್ ಡಿಪೆಂಡ್ಸ್ ನಿಮ್ಗೆ ಎಕ್ಸಾಮ್ ಹೆಂಗೆ ಡಿಫಿಕಲ್ಟಿ ಮಾಡ್ಬೇಕು ಅಂತ. ಒಂದ್ಸಲ ಕಾದಂಬರಿಗಳು, ನಾಟಕಗಳು ಈ ತರದ್ ಕೊಡ್ತಾನೆ, ಅದ್ರಲ್ಲಿ ನಾಟಕ ತೆಗಿಬೇಕು. ಒಂದೊಂದ್ಸಲ ಈ ಕೃತಿಗಳನ್ನ ಕೊಡ್ತಾನೆ, ಕೃತಿಗಳಲ್ಲಿ ಈ ನಾಲ್ಕು ಕೃತಿಗಳಲ್ಲಿ ಮೂರು ಒಬ್ರು ಬರ್ದಿರ್ತಾರೆ, ಇನ್ನೊಂದಿಗೆ ಬೇರೆಯವ್ರು ಬರ್ದಿರ್ತಾರೆ, ಆ ತರ ಇರುತ್ತೆ. ಓಕೆ, ಆ ತರನು ಜಡ್ಜ್ ಮಾಡ್ಬೇಕಾಗುತ್ತೆ. ಒಂದ್ಸಲ ನಿಮ್ಗೆ ಒಂದೊಂದ್ಸಲ ಏನು ಸರ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ಕಾದಂಬರಿ ಆಗಿರ್ಬೋದು, ನಾಟಕ, ಕವನ ಸಂಕಲನ ಈ ತರ ಒಂದು ಇದನ್ನ ಕೊಟ್ಟಿರ್ತಾನೆ. ಅಥವಾ ಇನ್ನೊಂದ್ಸಲ ಏನು, ಆ ಕೃತಿಗಳನ್ನ ಕರ್ತೃ ಯಾರು ಬರ್ದಿರೋದು, ಅಥವಾ ಕವಿ ಆ ಕೃತಿಗಳು ಒಬ್ಬರೇ ಬರ್ದಿರ್ತಾರೆ. ಇನ್ನೊಂದ್ಸಲ ಏನಿರುತ್ತೆ, ಒಂದಷ್ಟು ಪ್ರಶಸ್ತಿಗಳು, ಈಗ ಫಾರ್ ಎಕ್ಸಾಂಪಲ್ ಜ್ಞಾನಪೀಠ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಕವಿಗಳು ಇರ್ತಾರೆ, ಇನ್ನೊಬ್ರು ಬೇರೆ ಇರ್ತಾರೆ, ಹಂಗಿರುತ್ತೆ. ಇಲ್ಲಿ ಮೂರು ಕೃತಿಗಳನ್ನ ಒಬ್ಬರೇ ಬರೆದಿದ್ದಾರೆ. ಸಂಕ್ರಾಂತಿ, ತಲೆದಂಡ ನಿಮ್ಗೆ ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ಟಿಕ್ ಹಾಕ್ಬೋದು. ಮತ್ತೆ ಅಗ್ನಿಮಳೆ, ಈ ಮೂರು ಕೃತಿಗಳನ್ನ ಬರೆದಿರ್ತಕ್ಕಂಥದ್ದು ಯಾರು ಸರ್, ಗಿರೀಶ್ ಕಾರ್ನಾಡ್. ಯಾವ್ದು ಇಲ್ಲಿ ಸೇರಲ್ಲ, ಅಮೃತ ಬಳ್ಳಿ ಕಷಾಯ ಸೇರಲ್ಲ. ಅಮೃತ ಬಳ್ಳಿ ಕಷಾಯ ತುಂಬಾ ಫೇಮಸ್ ಅವರು, ನಿಮ್ಗೆ ಗೊತ್ತಿದೆ ಯಾರು ಅಂತ, ಯಾರು ಬರ್ತಿರೋದು ಹೇಳಿ, ಅಮೃತ ಬಳ್ಳಿ ಕಷಾಯ ಹೇಳ್ತೀರಾ? ಸಾಂಗ್ಸ್ ಎಲ್ಲ ಬರಿತಾ ಇರ್ತಾರಲ್ಲ ಅವರು, ಯಾರು? ಜಯಂತ್ ಕಾಯ್ಕಿಣಿ, ಅವರ ಕಥಾ ಸಂಕಲನ ಅಮೃತ ಬಳ್ಳಿ ಕಷಾಯ ಅಂತ. ಓಕೆ, ಸೊ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಹೆಂಗೆ ನೀವು ಈ ತರ ಗುಂಪಿಗೆ ಸೇರಿದ ಪದ ಕೃತಿಗಳು ಕೊಟ್ಟಾಗ ಈ ತರ, ಅಥವಾ ಕವಿಗಳು ಕೊಟ್ಟಾಗ, ಓಕೆ, ಸೊ ಅಥವಾ ಪ್ರಶಸ್ತಿ ರಿಲೇಟೆಡ್ ಕೊಟ್ಟಾಗ ಈ ತರ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಫೈನ್, ನೆಕ್ಸ್ಟ್ ಬರ್ತೇನೆ. ಇಲ್ಲಿ ನೋಡಿ, ಇದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಕಾಲಾನುಕ್ರಮ ಕೇಳ್ಬೋದು. ಈ ತರನು ಕೂಡ ಯಾರು ಪಡೆದ್ರು ಫಸ್ಟ್ ಅಂತ ಕೇಳ್ಬೋದು, ಯಾರು ಲಾಸ್ಟ್ ಅಲ್ಲಿ ಸಿಕ್ಕಿತ್ತು, ಯಾವ ಇಸ್ವಿಲ್ ಸಿಕ್ಕಿತ್ತು. ನಾನು ನೋಡಿ, ಅದಕ್ಕೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎಲ್ಲಾ ತರನು ಕ್ವಶನ್ಸ್ ಗಳು ಒಂದೇ ಟಾಪಿಕ್ ಮೇಲೆ ಕವರ್ ಮಾಡ್ತಾ ಇದೀವಿ. ಇಲ್ಲಿ ಕಾಲಾನುಕ್ರಮ, ಯಾರು ಫಸ್ಟ್, ಯಾರು ನೆಕ್ಸ್ಟ್, ಆಮೇಲೆ ಯಾರು ಸಿಕ್ತು, ಆಮೇಲೆ ಯಾರು ಸಿಕ್ತು ಅಂತ. ಇಲ್ಲಿ ಕುವೆಂಪು ಶಿವರಾಮ ಕಾರಂತ, ದಾರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇದೆ. ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದಾರಾ ಬೇಂದ್ರೆ, ಶಿವರಾಮ ಕಾರಂತ. ಕುವೆಂಪು, ದಾರಾ ಬೇಂದ್ರೆ, ಶಿವರಾಮ ಕಾರಂತ, ವೆಂಕಟೇಶ ಅಯ್ಯಂಗಾರ್, ಆಮೇಲೆ ಶಿವರಾಮ ಕಾರಂತ. ಕುವೆಂಪು, ದಾರಾ ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಈಸಿ, ತುಂಬಾ ಜನಕ್ಕೆ ಗೊತ್ತಿದ್ರೆ ಈಸಿ. ರೈಟ್ ಆನ್ಸರ್ ಯಾವುದು? ಕುವೆಂಪು ಅಂತೂ ಫಸ್ಟ್, ಎಲ್ಲರಲ್ಲೂ ಕುವೆಂಪು ಇದೆ ಅಲ್ಲ, ಕುವೆಂಪುಗೆ ಫಸ್ಟ್ ಸಿಕ್ಕಿದ್ದು. ಕುವೆಂಪು, ದಾರಾ ಬೇಂದ್ರೆ, ಶಿವರಾಮ ಕಾರಂತ ಫಸ್ಟ್, ಆಮೇಲೆ ದಾರಾ ಬೇಂದ್ರೆ, ಆಮೇಲೆ ಶಿವರಾಮ ಕಾರಂತ, ಆಮೇಲೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಮೇಲೆ ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ನೆಕ್ಸ್ಟ್ ಬರ್ತೀನಿ ಸರ್. ಕೆಳಕಂಡ ಯಾವ ದ್ರಾವಿಡ ಭಾಷಾ ವರ್ಗಕ್ಕೆ ಕನ್ನಡ ಭಾಷೆ ಸೇರುತ್ತದೆ? ಇದು ಈಸಿ ಕ್ವಶನ್, ಇದ್ರಲ್ಲಿ ಇನ್ನೂ ಕೇಳ್ಬೋದು. ಬೇಕಾದ್ರೆ ಕನ್ನಡ ಭಾಷಾ ವರ್ಗ ನೋಡಿ, ಇಲ್ಲೇ ಇದೆ, ದಕ್ಷಿಣ ದ್ರಾವಿಡ ಇದೆ, ಮಧ್ಯ ದ್ರಾವಿಡ ಇದೆ, ಪ್ರಾಚೀನ ದ್ರಾವಿಡ ಇದೆ, ಉತ್ತರ ದ್ರಾವಿಡ ಇದೆ. ನೋಡಿ, ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ ಅಂತ ನಿಮ್ ಕನ್ನಡ ಗೊತ್ತಿರಬೇಕು, ಅದ್ರಲ್ಲಿ ಯಾವುದು ಅಂತ ಗೊತ್ತಿರಬೇಕು. ಓಕೆ, ಯಾವ್ದು ಹೇಳ್ತೀರಾ? ದಕ್ಷಿಣ ದ್ರಾವಿಡ, ಅಥವಾ ಬರೀ ದ್ರಾವಿಡ ಭಾಷೆ ಅಂತ ಹೇಳ್ಬೋದು. ದ್ರಾವಿಡ ಇನ್ನೂ ಸ್ವಲ್ಪ ಗ್ರೂಪ್ ಸಿ ಇಲ್ಲಾದ್ರೆ ಬೇರೆ ಬೇರೆ ರೀತಿ ಕೇಳ್ತಾರೆ ನಿನ್ನ, ಅದೆಲ್ಲ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ವಿ. ಓಕೆ, ಸಿಂಪಲ್ ಆಗಿ ಈಗ ಮೊನ್ನೆ ರೀಸೆಂಟ್ ಆಗಿ ಕೇಳಿದ್ದ, ಕೋಲಾಮಿ, ಕೋಲಾಮಿ ಅಂತಕ್ಕಂಥದ್ದು ಯಾವ ಭಾಷೆ? ಇದು ಉತ್ತರ ಭಾರತದ, ದಕ್ಷಿಣ ಭಾರತದ, ಅಥವಾ ದ್ರಾವಿಡ ಭಾಷಣ, ಅಥವಾ ಈಶಾನ್ಯ ಭಾರತ ಭಾಷಣ. ನೀವು ಕೋಲಾಮಿ ಅಂದ ತಕ್ಷಣ ಯಾವ್ದೇ ಈಶಾನ್ಯ ಭಾರತ ಇರ್ಬೇಕು ಅನ್ಕೊಂಡ್ರೆ ನೋ, ರಾಂಗ್, ಇದು ದ್ರಾವಿಡ ಭಾಷೆ. ಈಗ ಕೊಟ್ಟಿದ್ದೀನಲ್ಲ ಇವೆಲ್ಲ ನೋಡ್ಕೊಳ್ಳಿ, ಪ್ರಾಹಿ, ಕುರುಕ್, ಇವೆಲ್ಲ ಇದೆಯಲ್ಲ, ದಿಸ್ ಆರ್ ಆರ್ ವೆರಿ ಇಂಪಾರ್ಟೆಂಟ್. ಕನ್ನಡ ಬಂದು ದಕ್ಷಿಣ ದ್ರಾವಿಡ ಭಾಷೆದಲ್ಲಿ ಬರುತ್ತೆ. ಈವನ್ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ನಾವು ನೋಡಿದ್ರೆ ಮಧ್ಯ ದ್ರಾವಿಡ ಭಾಷೆ ಬರುತ್ತೆ, ಉತ್ತರ ಬರುತ್ತೆ. ಈಗ ನಿಮ್ಗೆ ತೆಲುಗು, ತೆಲುಗು ಬಂದು ದಕ್ಷಿಣದಲ್ಲಿ ಬರಲ್ಲ, ಮಧ್ಯ ಬ್ರಾಹ್ಮಣದಲ್ಲಿ ಬರುತ್ತೆ. ಓಕೆ, ಮಧ್ಯ ದಕ್ಷಿಣ ದ್ರಾವಿಡದಲ್ಲಿ ಬರುತ್ತೆ. ಕನ್ನಡ, ತುಳು, ತಮಿಳ್, ಮಲಯಾಳಂ ಬಂದು ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಬರುತ್ತೆ.
ಇನ್ನು ಉತ್ತರ ದ್ರಾವಿಡ ಭಾಷೆ ಇದೆ ಬ್ರಾಹೋ ಮಾಲ್ತೋ ಕುರುಕ್, ಮಧ್ಯ ದ್ರಾವಿಡ ಭಾಷೆಯಲ್ಲಿ ಕೋಲಾಮ ನಿಮ್ಗೆ ಹೇಳಿದ್ನಲ್ಲ ಇದು ಬರುತ್ತೆ, ಉಪಪಂಗಡದಲ್ಲಿ ಬರುತ್ತೆ. ನೆಕ್ಸ್ಟ್ ಬರ್ತೀನಿ. ಕನ್ನಡ ಭಾಷೆಯ ಅವಸ್ಥೆಯನ್ನು ಪೂರ್ವದ ಹಳೆಗನ್ನಡ ಜೈನರು ವೀರಶೈವರು ವೈಷ್ಣವರು ಎಂದು ಯಾರು ಪ್ರತಿಪಾದಿಸಿದ್ರು? ಅಂದ್ರೆ ಕನ್ನಡ ಭಾಷೆ ಹೆಂಗ್ ಬೆಳೀತಾ ಬಂತು? ಫಸ್ಟ್ ಜೈನ ಕವಿಗಳಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸರ್. ಪಂಪ ಜೈನ ಯುಗ ಅಂತಾನೆ ಕರಿತೀವಿ, ಪಂಪ ಯುಗನ ಜೈನ ಯುಗ ಅಂತ ಕೂಡ ಕರಿತೀವಿ. ಸೊ ಆಮೇಲೆ ವೀರಶೈವರು, ಆಮೇಲೆ ವೈಷ್ಣವರು. ಅಂದ್ರೆ ವೀರಶೈವರು ಅಂದ ತಕ್ಷಣ ನಮ್ಗೆ ಇಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ನಮ್ಗೆ ಲಿಂಗಾಯತ ಧರ್ಮ ಬರುತ್ತೆ, ಅಂದ್ರೆ ವಚನ ಸಾಹಿತ್ಯ ಬಂದ್ಬಿಡುತ್ತೆ. ಸೊ ವೈಷ್ಣವರು ಈ ತರ. ಸೊ ಇದು ಈ ತರ ಇದೆ ಅಂದ್ರೆ ಹಳೆಗನ್ನಡ ಹೆಂಗೆ ಬೆಳ್ಕೊಂಡ್ ಬಂದಿದೆ ಅನ್ನೋದ್ರ ಬಗ್ಗೆ ಈ ತರ ಡಿವೈಡ್ ಮಾಡಿ ಹೇಳ್ತಾರೆ. ಅದನ್ನ ಪ್ರತಿಪಾದಿಸಿದ ಯಾರು ಅಂದ್ರೆ ಆರ್ ನರಸಿಂಹಾಚಾರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಪ್ರತಿಯೊಂದು ವರ್ಗದ ಐದನೇ ವ್ಯಂಜನವನ್ನು ಏನೆಂದು ಕರಿತೀವಿ? ನಾನು ಪದೇ ಪದೇ ಹೇಳ್ತೇವೆ, ವ್ಯಾಕರಣದಲ್ಲಿ ಪ್ರಮುಖವಾಗಿ ನಮಗೆ ಏನೇನಿದೆ ಡೆಫಿನಿಷನ್ಸ್ ಅದೆಲ್ಲ ಗೊತ್ತಿರಬೇಕು. ವ್ಯಂಜನದಲ್ಲಿ ಐದನೇ ವ್ಯಂಜನ, ಐದನೇ ವರ್ಗದ ವ್ಯಂಜನ ನಾವು ಅನುನಾಸಿಕ ಅಂತ ಕರಿತೀವಿ ಅಲ್ವಾ. ಸೊ ವರ್ಣಮಾಲೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನಿಮ್ಗಿರ್ಬೇಕು, ವರ್ಣಮಾಲೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನಿಮ್ಗಿರ್ಬೇಕು. ಮಹಾಪ್ರಾಣ ಅಂದ್ರೇನು, ಅಲ್ಪಪ್ರಾಣ ಅಂದ್ರೇನು, ಅನುನಾಸಿಕ ಅಂದ್ರೇನು, ಅವರ್ಗೀಯ ವ್ಯಂಜನ ಯಾವುದು, ವರ್ಗೀಯ ವ್ಯಂಜನ ಯಾವುದು, ಅವರ್ಗೀಯ ವ್ಯಂಜನ ಎಷ್ಟಿದೆ ಇಲ್ಲಿ, ಅನುನಾಸಿಕ ಐದು ಇದೆಯಲ್ಲ, ನಾಲ್ಕನೇ ವರ್ಗ ಐದನೇ ವರ್ಗ ಅಂತ ಕರಿತೀವಿ. ಕಕ್ಕ ಗ ಗ ಜ್ಞ ಐದನೇದಲ್ವಾ ಅದು. ಸೊ ಅವೆಲ್ಲ, ಸೊ ಹಾಗಾಗಿ ಅನುಸ್ವಾರ ನಿಸರ್ಗ ಅದು ಯೋಗವಾಹಕಗಳು. ಸೊ ಇವೆಲ್ಲ ಮತ್ತೆ ಇದರ ಡೆಫಿನಿಷನ್ಸ್ ಗಳು ನಾನು ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಡೆಫಿನಿಷನ್ ಕ್ವಶನ್ಸ್ ತಗೊಂಡಿದ್ದೆ, ನಿಮಗೆ ನೆನಪು ಇರಬೇಕು, ಕೇಳ್ತಾನೆ ಎಕ್ಸಾಮ್. ನೆಕ್ಸ್ಟ್ ದೇವರಿಂದ, ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಬಿಡಿಸಿ, ದೇವರಿಂದ ಈಸಿ ಇದೆ, ದೇವರು ಪ್ಲಸ್ ಇಂದ, ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಉ, ಇಲ್ಲಿ ಇ, ಏನಾಗ್ತದೆ ದೇವರಿಂದ, ದೇವರಿ ಅಂದ್ರೆ ಇಲ್ಲಿ ಊಕಾರ ಲೋಪವಾಗ್ತಾ ಇದೆ, ಅರ್ಥ ಕೆಡದ ರೀತಿಲಿ ಲೋಪ ಆಗ್ಬೇಕು, ದಟ್ ಈಸ್ ಕಾಲ್ಡ್ ಲೋಪಸಂಧಿ. ಲೋಪಸಂಧಿ ದೇವರು ಪ್ಲಸ್ ಇಂದ, ಸ್ವರ ಪ್ಲಸ್ ಸ್ವರ ಬಂದಾಗ ಪೂರ್ವ ಸ್ವರಕ್ಕೆ ಅರ್ಥ ಹಾನಿಯಾದಾಗ ಲೋಪ ಆಗ್ಬೇಕು. ಡೆಫಿನೇಷನ್ಸ್ ಉದಾಹರಣೆಗೆ ಬೇರೆ ಬೇರೆ ತುಂಬಾ ಎಕ್ಸಾಮ್ಗಳು ನೋಡಿ, ಊಕಾರ ಇಲ್ಲ ಆಕಾರ ಬರ್ಬೋದು, ಊಕಾರ ಲೋಪ ಆಗುತ್ತೆ ಊರಲ್ಲಿ ಏನಾದ್ರಲ್ಲಿ ಆ ಬರುತ್ತೆ ಅಲ್ವಾ, ದೇವರಿಂದ ಈ ಬರುತ್ತೆ, ಅಲ್ಲಿ ಊಕಾರ ಲೋಪ ಆಗಿ ಈ ಬರುತ್ತೆ ದೇವರಿಂದದಲ್ಲಿ. ಸೊ ಇವೆಲ್ಲ ಎಕ್ಸಾಮ್ಸ್ ಗಳು, ಇದು ಸಿಂಪಲ್ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ಕೂಡ ಸಿಂಪಲ್ ಇದೆ, ಆನ್ಸರ್ ಮಾಡಿ. ಮಳೆಯಿಂದ ಮುಂದೆ ತಗೋತೀನಿ, ಇನ್ನೊಂದಷ್ಟು ನಿಮ್ಗೆ ಮುಂದಿನ ವಿಡಿಯೋ ಅಪ್ಕಮಿಂಗ್ ವಿಡಿಯೋಸ್ ಗಳು ತಗೋತೀನಿ ಸ್ನೇಹಿತರೆ, ಅಥವಾ ನಮ್ಮ ಮ್ಯಾರಥಾನ್ ವಿಡಿಯೋಸ್ ನೋಡಿ, ಅಲ್ಲಂತೂ ತುಂಬಾನೇ ಇದೆ. ಮಳೆಯಿಂದ ಇದು ಯಾವ ಸದ್ಯಕ್ಕೆ ಉದಾಹರಣೆ ಬಿಡಿಸಿ? ಮಳೆ ಪ್ಲಸ್ ಇಂದ, ಎಗೇನ್ ಇಲ್ಲಿ ಎಗೇನ್ ಇಲ್ಲಿ ಕೂಡ ಮಳೆ ಅಂತಿದೆ, ಏ ಅಂತಿದೆ, ಇಲ್ಲಿ ಅಂತಿದೆ, ಅಲ್ಲಿ ಈಗ ದೇವರಿಂದಲೇ ದೇವರು ಅಂದ ತಕ್ಷಣ. ಸೊ ಇದು ಲೋಪಸಂಧಿ ಅಂತ ಹಾಕ್ಬಿಡೋದು, ಆಗಮಸಂಧಿ. ಯಾಕೆ ಆಗಮಸಂಧಿ ಹೇಳ್ತೀರಾ? ಎಸ್ ಎನಿಬಡಿ? ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿನೇ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಐ ನೀಡ್ ನಾಟ್ ಎಕ್ಸ್ಪ್ಲೇನ್, ದಿಸ್ ಇಸ್ ದ ಮೋಸ್ಟ್ ಈಸಿಯಸ್ಟ್ ಕ್ವಶನ್. ನೆಕ್ಸ್ಟ್ ಬರ್ತೇನೆ. ಅಚ್ಚ ಕನ್ನಡದ ಶಬ್ದ ಅಂದ್ರೆ ನಮ್ಮ ದೇಶೀಯ ಶಬ್ದ ಯಾವುದು? ಸಂಸ್ಕೃತ ಶಬ್ದನ ಈಸಿಯಾಗಿ ಕಂಡುಹಿಡಿಯಬಹುದು. ಈಸಿಯೆಸ್ಟ್ ವೇ ಟು ಐಡೆಂಟಿಫೈ ಇನ್ ಈ ದೇಶೀಯ ಅನ್ಯ ದೇಶೀಯ ಪದಗಳಲ್ಲಿ ಸಂಸ್ಕೃತ. ಸಂಸ್ಕೃತ ಯಾಕೆ? ಅನಾದಿ ಕಾಲದಿಂದ ಬಂದಿರುತ್ತೆ, ಅವಾಗಿಂದ ಅದೇ ಹೆಸರಿರುತ್ತೆ. ಈಗ ಭೂಮಿ ಸಂಸ್ಕೃತ ಪದ, ಓಕೆ, ಸಂಸ್ಕೃತ. ನದಿ ಸಂಸ್ಕೃತ ಪದ, ಪಿತೃ ಮಾತೃ ಸಂಸ್ಕೃತ ಪದ, ನೆಲ ನಮ್ಗೆ ಅಚ್ಚ ಕನ್ನಡ ಪದ. ಅಚ್ಚ ಕನ್ನಡ, ಅಚ್ಚಗನ್ನಡ ಅಥವಾ ದೇಶೀಯ ಪದ. ಓಕೆ, ಇನ್ನೊಂದು ಕ್ವಶನ್ ತಗೋತೀನಿ, ಅಲ್ಲಿ ಆನ್ಸರ್ ಮಾಡಿ. ಅಚ್ಚಗನ್ನಡ ಶಬ್ದವನ್ನು ಗುರುತಿಸಿ. ಮಾತೃ ಪೃಥ್ವಿ ಆರ್ಯ ಪಡುವಣ. ಸಿ, ನಾನು ಲಿಸ್ಟ್ ಕೊಟ್ಟಿದ್ದೆ ಸ್ನೇಹಿತರಿಗೆ, ನಮ್ ಗ್ರಾಮರ್ ವಿಡಿಯೋಸ್ಗಳು ನೋಡಿದ್ರೆ ಗೊತ್ತಿರುತ್ತೆ ವ್ಯಾಕರಣದ ವಿಡಿಯೋಗಳು. ನೋಡಿಲ್ಲ ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ವ್ಯಾಕರಣ ಇದೆ. ನೋಡಿ ಹೆಂಗೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು, ತುಂಬಾ ತಲೆ ಕೇಳಿಸ್ಕೊಳ್ದೆ ಹೆಂಗ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ಇಲ್ಲಿ ಅಚ್ಚ ಕನ್ನಡ ಪದ ಪಡುವಣ. ಮತ್ತೆ ಈ ಲಿಸ್ಟ್ ನಾನು ಅಲ್ಲಿ ಕೊಟ್ಟಿದ್ದೇನೆ, ಇದ್ರಲ್ಲಿ ನೀವು ನೋಡ್ಕೋಬೇಕಾದ್ರೆ ಇಷ್ಟೇ. ಈ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಹೌದು, ಯಾವ್ದ್ರಲ್ಲಿ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ? ಹಿಂದೂಸ್ತಾನಿಕ, ಅರಬ್ಬಿ ಇವೆಲ್ಲ ಸ್ವಲ್ಪ ಒಂದಷ್ಟು ಲಿಸ್ಟ್ ಅಲ್ಲಿ ಇರೋದು, ಹಂಗೆ ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ನು ಈ ಕನ್ನಡ ಮತ್ತು ಸಂಸ್ಕೃತ ಕನ್ಫ್ಯೂಸ್ ಮಾಡೋ ನೆಸೆಸಿಟಿನೇ ಇಲ್ಲ. ಕನ್ನಡ ಪದಗಳು ಏನು ಅನ್ನೋದು ಇಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು ನಿಮ್ಗೆ. ಮನೆ, ಹೊಲ, ಗದ್ದೆ, ಬಡವಣ, ಬಡಗಣ, ಮೂಡಣ ಅಂತ. ಇದು ಇದು ಬಿಟ್ಟು ಇನ್ ಮಿಕ್ಕಿದೆಲ್ಲ, ಈಗ ಭೂಮಿ, ಪೃಥ್ವಿ, ನದಿ, ಆರ್ಯ, ಅನಾರ್ಯ, ಮಾತೃ, ಪಿತೃ ಇವೆಲ್ಲ ಇದೆಯಲ್ಲ, ಇವೆಲ್ಲ ನಮಗೆ ಸಂಸ್ಕೃತ ಪದಗಳು. ಸಂಸ್ಕೃತ ಪದಗಳು ಲಿಸ್ಟೇ ಕೊಟ್ಟಿದ್ದೀನಿ ನೋಡಿ, ಮ್ಯಾಕ್ಸಿಮಮ್ ಇಷ್ಟನೇ ಕೇಳ್ತೇನೆ ನಿಮ್ಗೆ ಸಂಸ್ಕೃತ ಪದಗಳು ಆಪ್ಷನ್ಸ್ ಅಲ್ಲಿ. ಓಕೆ, ನೋಡ್ಕೊಳ್ಳಿ, ಕನ್ನಡ ಪದ ನೋಡ್ಕೊಂಬಿಡಿ,
ಸಂಸ್ಕೃತ ನೋಡ್ಕೊಳ್ಳಿ, ಆಗ ಕನ್ನಡ ಸಂಸ್ಕೃತಿಗೂ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ, ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಪರ್ವತ, ಇದು ಡ್ಯಾಶ್ ಉದಾಹರಣೆ. ಇದು ಯಾವ ನಾಮ ಸರ್? ರೂಢನಾಮನ, ವಸ್ತುನಾಮನ, ಅಂಕಿತ ನಾಮನ, ಅನ್ವರ್ಥನಾಮನ. ನೋಡಿ, ತುಂಬಾ ಎಲ್ಲ ಡಿಫಿಕಲ್ಟಿ ಕೇಳ್ತಾನೆ ಅಂತೇನಿಲ್ಲ ಎಕ್ಸಾಮ್ ಅಲ್ಲಿ, ಸಿಂಪಲ್ ಆಗೋ ಕೇಳ್ತಾನೆ, ತುಂಬಾ ಡಿಫಿಕಲ್ಟಿ ಪ್ರಿಪೇರ್ ಆಗ್ಬೇಕು ಅಂತೇನಿಲ್ಲ. ಅದಕ್ಕೆ ಮಿಕ್ಸ್ಡ್ ಆಫ್ ಕ್ವಶನ್ಸ್ ನಾವು ತಗೋತೀವಿ. ಸೊ ರೂಢನಾಮ ಇದು ಪರ್ವತ ಆಗಿರ್ಬೋದು, ನದಿ ಆಗಿರ್ಬೋದು, ಅಲ್ವಾ? ರೂಢಿಯಿಂದ ಬದ್ಲಿಂದ ಬಂದಿದೆ, ಊರು, ದೇಶ, ಮನುಷ್ಯ, ಅಲ್ವಾ? ಯಸ್. ಈಗ ಇನ್ನೊಂದು ತಗೋತೀನಿ ನಾನು. ಓಕೆ, ಅದು ಮಿಸ್ ಆಗಿರ್ಬೇಕು, ಮೋಸ್ಟ್ಲಿ ಮಿಸ್ ಆಯ್ತಾ. ನಾನೇ ಕೇಳ್ತೀನಿ ಅದು. ಕುಂಟ, ಕುಂಟ ಯಾವ ನಾಮ ಹೇಳಿ? ಯಾವ ನಾಮ ಕುಂಟ ಅಂತ ಇದೆ ಅಂತ ಇಟ್ಕೊಳ್ಳಿ. ಇದು ಯಾವ ನಾಮ? ರೂಢನಾಮನ, ವಸ್ತುನಾಮನ, ಅಂಕಿತನಾಮ, ಅನ್ವರ್ಥನಾಮ ಹೇಳಿ ಸ್ನೇಹಿತರೆ. ಎಳವ, ಕುರುಡ, ಇವೆಲ್ಲ ಅರ್ಥಕ್ಕನೊಳಗಂದ್ರೆ ಅವ್ರ ಕೆಲಸ ಅಥವಾ ಅವರ ಒಂದು ಭಾವ, ಇದ್ರ ಮೇಲೆ ನಾವು ನೋಡ್ತಾ ಹೋಗ್ತೀವಿ. ವ್ಯಾಪಾರಿ, ವಿದ್ವಾಂಸ, ಕುರುಡ, ಎಳವ, ಕುಂಟ, ಇವೆಲ್ಲ ಅನ್ವರ್ಥನಾಮ ಆಗುತ್ತೆ. ಅನ್ವರ್ಥನಾಮ. ಓಕೆ, ಯಾವ್ದು ಸರ್ ಇದು? ಅನ್ವರ್ಥ ನಾಮ. ಸೊ ನೆಕ್ಸ್ಟ್ ಬರ್ತೇನೆ. ರಾಮನಿಗೆ ಪದವು ಯಾವ ವಿಭಕ್ತಿ? ಇದು ವೆರಿ ಈಸಿ ಕ್ವಶನ್ ತಗೊಂಡಿದೀವಿ. ರಾಮನಿಗೆ ಗೆ ಅಂದ್ರೆ ಚತುರ್ಥಿ ವಿಭಕ್ತಿ. ಇದರಲ್ಲಿ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇರ್ತೇನೆ, ನಿಮ್ಗೆ ಸ್ವಲ್ಪ ಡಿಫಿಕಲ್ಟಿನು ಮಾಡ್ತಾನೆ. ಏನ್ ಮಾಡ್ತಾನೆ? ಕಾರಕ ಅರ್ಥ ಕೇಳ್ತಾನೆ. ಪ್ರಥಮ ವಿಭಕ್ತಿಯ ಕಾರಣ ಕರ್ತ ಕರ್ತೃ, ದ್ವಿತೀಯ ಅದು ಕರ್ಮ, ತೃತೀಯ ಅದು ಕರಣ, ಚತುರ್ಥಿದು ಸಂಪ್ರದಾನ, ಪಂಚಮಿದು ಅಪದಾನ, ಷಷ್ಠಿದು ಸಂಬಂಧ, ಸಪ್ತಮಿದು ಅಧಿಕರಣ. ಕಾರಕಾರ್ಥ ಇದೊಂದೇ ಅಲ್ಲ. ಇನ್ನು ಹಳೆಗನ್ನಡ ಪ್ರತ್ಯಯ ಕೇಳ್ತಾನೆ. ರಾಮನಂ ಅಂ ಅಂ ರಾಮನಂ, ಅಥವಾ ಇದು ಹೆಸರು ರಾಮ ಬದಲು ಬೇರೆನೆ ಕೊಡ್ಬೋದು. ಓಕೆ, ರಾಮನಿಂ ರಾಮನಿಗೆ, ಅತ್ತನಿಂ ರಾಮನ ರಾಮನೋಳ್. ಈ ಅಳ್, ಓ, ಗೆ, ಕೆ, ಅತ್ತನಿಂ ಇವೆಲ್ಲ ಹಳೆಗನ್ನಡ ಪ್ರತ್ಯಯ. ಇದು ನೋಡ್ಕೊಳ್ಳಿ, ಕೇಳ್ತಾನೆ ಏನ್ ಬೇಕಾದ್ರೆ ಕೇಳ್ಬೋದು. ಕಾರಕಾರ್ಥ ಕೇಳ್ಬೋದು, ಅಥವಾ ಹಳೆಗನ್ನಡ ಪ್ರತ್ಯಯಗಳನ್ನು ಕೂಡ ಕೇಳ್ಬೋದು. ಓಕೆ, ಎಸ್ ಸರ್. ನೆಕ್ಸ್ಟ್ ಹೋಗೋಣ, ಬನ್ನಿ. ರಮೇಶ ಪಾಠವನ್ನು ಕಲಿಯುತ್ತಾನೆ. ಇಲ್ಲಿ ಕಲಿಯುತ್ತಾನೆ ಎನ್ನುವುದು ಯಾವ ರೂಪ? ಡ್ಯಾಶ್ ರೂಪಕವಾಗಿದೆ. ಅಲ್ಟಿಮೇಟ್ ಕ್ವಶನ್, ರಮೇಶ ಪಾಠವನ್ನು ಕಲಿಯುತ್ತಾನೆ, ಇಲ್ಲಿ ಕಲಿಯುತ್ತಾನೆ ಅಂತಕ್ಕಂಥದ್ದು. ನೋಡಿ, ಒಂದು ಕಂಪ್ಲೀಟ್ ಸೆಂಟೆನ್ಸ್ ಇದೆ ಅಲ್ವಾ? ಕರ್ತೃಕರ್ಮ ಕ್ರಿಯೆ ಇದೆ ಅಲ್ವಾ? ಕಲಿಯುತ್ತಾನೆ, ಕಲಿಯೋದು ಏನು ಕ್ರಿಯಾಪದ. ಕ್ರಿಯಾ ಅಂದ ತಕ್ಷಣ ಏನು ನಿಮ್ಗೆ ಏನ್ ಬರಬೇಕು? ಕೃದಂತ ಅಂತ ಬರಬೇಕು. ಕೃದಂತ ಅಥವಾ ಕ್ರಿಯೆ ಅಂದಾಗ ಇಲ್ಲಿ ಕರ್ತೃ ಇದೆ, ನಿಷೇಧ ಇದೆ, ಇದಿದೆ ಪ್ರೇರಣಾರ್ಥ ಕ್ರಿಯಾಪದ. ಅಕಸ್ಮಾತ್ ನಿಮ್ಗೆ ಕ್ರಿಯಾಪದಕ್ಕೆ ಸಂಬಂಧಪಟ್ಟ ಎರಡ್ ಮೂರು ಆಪ್ಷನ್ ಕೊಟ್ಟಿದ್ರೆ ಆಗ ಪ್ರೇರಣಾರ್ಥಕ ಕ್ರಿಯಾಪದ ಅಂದ್ರೆ ಏನು ಅಂತ ಗೊತ್ತಿದ್ರು. ಏನು ಪ್ರೇರಣಾರ್ಥಕ ಕ್ರಿಯಾಪದ ಅಂದ್ರೆ ಏನು ಸ್ನೇಹಿತರೆ? ಪ್ರೇರಣೆಯಿಂದ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಂದ ಕೆಲಸವನ್ನು ಕಾರ್ಯವನ್ನು ಮಾಡಿಸುವುದು ಅಂತ. ಈಗ ಇಲ್ಲಿ ಆಗ್ತಿರೋದೇ ಅದು. ಇಲ್ಲಿ ರಮೇಶ ಪಾಠವನ್ನು ಕಲಿಯುತ್ತಾನೆ, ಯಾರು ಹೇಳ್ಕೊಡ್ತಾನೆ ಕಲಿತಾನೆ. ಈಗ ಮಗುಗೆ ಊಟ ಮಾಡಿಸೋದು, ಉಡುಗೆ ತೊಡಸೋದು, ಮಲಗಿಸೋದು ಇವೆಲ್ಲ. ಈಗ ಮಗು ಇದೆಯಲ್ಲ, ಅದು ಪ್ರೇರ್ಯಕರ್ತೃ ಅಂತ ಕರಿತೀವಿ. ಒಂದೊಂದ್ಸಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಈಗ ಏನಂತ ಹೇಳ್ಬೋದು ನಿಮ್ಗೆ? ಮೇಷ್ಟ್ರು ಅಥವಾ ಗುರುಗಳು ಪಾಠವನ್ನು ಕಲಿಸುತ್ತಾರೆ. ಇಲ್ಲಿ ಗುರುಗಳು ಯಾರು? ಎಸ್, ಕರ್ತೃ ಗೊತ್ತು ಅವರು. ಯಾವ ಕರ್ತೃ? ಪ್ರೇರ್ಯ. ಒಂದ್ ಪ್ರೇರ್ಯ, ಪ್ರೇರಣಾರ್ಥಕ ಪ್ರೇರ್ಯ ಅಂದ್ರೆ ಏನು ಅಂದ್ರೆ ಇನ್ನೊಬ್ಬರಿಂದ ನಾವು ಕೆಲಸವನ್ನು ಮಾಡೋದು, ಇನ್ನೊಬ್ಬರಿಂದ ಕಾರ್ಯವನ್ನು ಮಾಡಿಸುವುದು ಅಂತ. ಇಲ್ಲಿ ಪ್ರೇರ್ಯಕರ್ತೃ ಆಗ್ತಾರ ಅವರು. ಅರ್ಥ ಆಗ್ತಿದ್ರ ದಯವಿಟ್ಟು? ನಾನು ಏನಕ್ಕೆ ಇದನ್ನ ಡೀಟೇಲ್ ಆಗಿ ಹೇಳ್ತಾನೆ ಸರ್, ಪ್ರೇರಣಾರ್ಥಕ ಅಂದ್ರೇನು ಕೇಳ್ಬೋದು. ಬೇಕಾದ್ರೆ ಕಲಿಯುತ್ತಾನೆ, ಇಲ್ಲಿ ಆಪ್ಷನ್ ಅಲ್ಲಿ ನಿಮ್ಗೆ ಇದು ಜಸ್ಟ್ ಕ್ರಿಯಾಪದನ, ಪ್ರೇರಣಾರ್ಥಕ ಕ್ರಿಯಾಪದನ, ಈ ತರ ಎಲ್ಲ ಕ್ವಶನ್ಸ್ ಅಲ್ಲಿ ಕೊಟ್ಬಿಡ್ಬೋದು. ಅರ್ಥ ಆಗಿಲ್ಲ, ಇದು ಪ್ರೇರಣಾರ್ಥಕ ಕ್ರಿಯಾಪದ, ಪ್ರೇರಣಾರ್ಥಕ ಕರ್ತೃ ಅಂದ್ರೇನು ಅಂತ ಗೊತ್ತಿರಬೇಕು. ಈ ಸಲ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ಅವನಿಗೆ ಜಯವಾಗಲಿ. ಇಲ್ಲಿ ಜಯವಾಗಲಿ ಎನ್ನುವುದು ಯಾವುದು? ಭೂತಕಾಲ, ಸ್ತ್ರೀಲಿಂಗ, ಏಕವಚನ, ವಿದ್ಯಾರ್ಥಕ. ಸಿಂಪಲ್, ವೆರಿ ಈಸಿ ಕ್ವಶನ್. ಜಯವಾಗಲಿ, ಆಗಲಿ, ಓಕೆ, ಮಾಡಲಿ, ಇವೆಲ್ಲ ನಾವು ಹೇಳಿದೀವಲ್ಲ, ಏನಿದು? ವಿದ್ಯಾರ್ಥಕ. ಈ ಕ್ರಿಯಾಪದಗಳಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಅಂತ ಮೂರಿದೆ, ಇಂಪಾರ್ಟೆಂಟ್ ಅಲ್ವಾ? ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಆಶೀರ್ವಾದ, ಆಜ್ಞೆ, ಆರೈಕೆ ಮಾಡಬೇಕಾರೆ, ಅಪ್ಪಣೆ ಕೊಡಬೇಕಾರೆ ಮಾಡಲಿ, ತಿನ್ನಲಿ, ಓದಲಿ, ನೋಡಲಿ, ಈ ತರ ಎಲ್ಲ ಪದಗಳು ಬರ್ತಾರೆ. ಅದನ್ನ ವಿದ್ಯಾರ್ಥಕ ಅಂತ ಕಲಿತೀವಿ. ಹಾಗೆ ನಿಷೇಧಾರ್ಥಕ, ಸಂಭವನಾರ್ಥಕ ಕೂಡ ಇರುತ್ತೆ. ನೋಡ್ಕೊಂಡು ಆನ್ಸರ್ ಮಾಡಿ. ತಿನ್ನೋರು ಎಂಬುದು ಡ್ಯಾಶ್ ರೂಪಕವಾಗಿದೆ. ತಿನ್ನೋರು, ತಿನ್ನಲ್ಲ, ಆ ರೀತಿ ಹೇಳ್ತಾರೆ ಅದು. ಸೊ ಇಲ್ಲಿ ತಿನ್ನಲ್ಲ ಅಂತ ಇರೋದು, ತಿನ್ನೋರು ಬೇರೆ. ನೋಡಿ, ಸಂಭವನೆಗೆ ನೋಡಿ ಇಲ್ಲೇನಿದೆ, ನಿಷೇಧಾರ್ಥಕ ಮಾಡನು, ಮಾಡಿಯಾನು, ತಿನ್ನೋರು, ತಿನ್ನೋರು ಅಂದ್ರೆ ತಿನ್ನಲ್ಲ ಅಂತ. ತಿನ್ನಿಯಾರು ಅಥವಾ ತಿನ್ನಬಹುದು ಅನ್ನೋ ರೀತಿ ಹೇಳೋದಾದ್ರೆ ಅದ್ ಬೇರೆ.
ಇದು ತಿನ್ನೋರು ಅಂದ್ರೆ ತಿನ್ನಲ್ಲ ಅಂತ ನಿಷೇಧಾರ್ಥಕ್ಕೆ ಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಅವನು ಮಾಡುವುದಿಲ್ಲ, ಅವನು ಎಂಬುದು ಇದು ಪದೇ ಪದೇ ಕೇಳ್ತಾನೆ ಸ್ನೇಹಿತರೆ, ಅವನು ನಾನು ನಾವು. ಇದು ವೆರಿ ಇಂಪಾರ್ಟೆಂಟ್, ಇದು ಪ್ರಥಮ ಪುರುಷನ ಅಥವಾ ಮಧ್ಯಮ ಪುರುಷನ ಉತ್ತಮ ಪುರುಷನ ಅಂತ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ ನಿಮಗೆ, ನೋಡಿಲ್ಲ ದಯವಿಟ್ಟು ನೋಡಿ 22ನೇ ವಿಡಿಯೋಗಳಲ್ಲಿ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ. ಇಲ್ಲಿ ಅವನು ಅವನು ಅವರು ಅಂತಕ್ಕಂಥದ್ದು ಪ್ರಥಮ ಪುರುಷ ಅಲ್ವಾ. ನಮ್ಮ ಈ ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ನಾವು ಎಸ್ಪೆಷಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ನೋಡ್ತೀವಿ. ಉತ್ತಮ ಪುರುಷ ಅಂತಂದ್ರೆ ನಾನು ನೋಡಿ ಇಲ್ಲಿ ಒಂದ್ಸಲ ಹಳೆಗೆ ನೋಡೋದು ಕೇಳ್ತಾನೆ, ಇತ್ತೀಚೆಗೆ ಸ್ವಲ್ಪ ಅವನು ಹಳೆಗೆ ನೋಡೋದು ಪ್ರಶ್ನೆಗಳನ್ನ ಕೇಳ್ತಾನೆ ಸ್ನೇಹಿತರೆ. ಈಗ ನಾನು ನಾವು ಅನ್ನೋದು ಬದಲು ಅವ್ನು ಬೇಕಾದ್ರೆ ನಾನ್ ಆನ್ ಆಮ್ ನಾಮ್ ಈ ತರ ಕೊಡ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೇನಪ್ಪ ಇದು ಯಾವ ತರ ಕೇಳ್ಬಿಟ್ಟು ಅಂತ ಕನ್ಫ್ಯೂಸ್ ಆಗ್ಬೇಡಿ. ಈ ಪದಗಳನ್ನ ನಾವು ನೋಡಿದ್ವಲ್ಲ ಅಂತ, ಇದು ಹಳೆ ಕನ್ನಡ ಪದಗಳು, ಹಳೆ ಕನ್ನಡದ ಒಂದು ರೂಪದಲ್ಲಿ ಕೇಳ್ಬೋದು ನಿಮ್ಗೆ. ಈಗ ಫಾರ್ ಎಕ್ಸಾಂಪಲ್ ಮಧ್ಯಮ ಪುರುಷ ಅಂದ್ರೆ ನೀನು ನೀವು, ಅದನ್ನ ನೀಮ್ ನೀನ್ ಅಂತ ಕೇಳ್ಬೋದು. ಅದೇ ತರ ಅವನ್ ಅವಳ್ ಆತನ್ ಈತನ್ ಇವನ್ ಅಂತ ಕೂಡ ಕೇಳಬಹುದು, ಕೇಳಬಹುದು, ಕೇಳ್ತಾನೆ ಕೂಡ. ನಾವು ನೋಡಿದೀವಿ ಕ್ವಶನ್ಸ್ಗಳು. ನೆಕ್ಸ್ಟ್ ಕಾಲ್ನಡಿಗೆ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆ, ಯಾವ ಸಮಸ್ಯೆಗೆ ಉದಾಹರಣೆ ಸ್ನೇಹಿತರೆ? ಕಾಲ್ನಡಿಗೆ ಕಾಲಿನಲ್ಲಿ ನಡಿಬೇಕು, ಕಾಲಿನಲ್ಲಿ ನಡೆ ಅಲ್ವಾ ನಡಿಗೆ ಅಥವಾ ನಡೆ. ಕಾಲಿನಲ್ಲಿ ಅಂದ ತಕ್ಷಣ ಇಲ್ಲಿ ನಡೆ ನಾಮಪದ, ಇದು ಕಾಲ್ನಲ್ಲಿ ನಡೀತ್ಯಾ ಅಥವಾ ತಲೆಯಲ್ಲಿ ನಡೀತ್ಯಾ, ತಲೆಯಲ್ಲಿ ನಡೀತಾರೆ ಅಷ್ಟು ಜನ ಅಲ್ವಾ, ತಲೆ ಉಲ್ಟಾ ಮಾಡ್ಕೊಂಡು ಕೈಯಲ್ಲಿ, ಕಾಲಿಲ್ದವ್ರು ಕೈಯಲ್ಲಿ ನಡ್ಕೊಂಡು ಹೋಗ್ತಾರೆ ಅಲ್ವಾ ಕೈ ನಡಿಗೆ ಅಂದ್ರೆ. ಇಲ್ಲಿ ಇದು ಕೂಡ ನಾಮಪದ, ಇದು ನಾಮಪದ, ಇದು ಪ್ರಧಾನ ಅಂದ್ರೆ ತತ್ಪುರುಷ ಸಮಾಸ ಅಲ್ವಾ. ತತ್ಪುರುಷ ಸಮಾಸ ಹೇಳುತ್ತೆ ಪೂರ್ವ ಪದ ನಾಮಪದ, ಉತ್ತರ ಪದ ನಾಮಪದ, ಪ್ರಧಾನವಾಗಿರುತ್ತೆ ಉತ್ತರ ಪದ, ಕರ್ಮಧಾರ ದ್ವಿಗು ಇವೆಲ್ಲ ಗೊತ್ತಿರಬೇಕು. ಓಕೆ, ನಿಮ್ಗೆ ಡೆಫಿನಿಷನ್ಸ್ ಗಳೇ ಕೊಟ್ಬಿಟ್ಟಿದೀನಿ ಇಲ್ಲಿ ನೋಡಿ. ಈಗ ಮುಂದೆ ತಗೋದು ಇನ್ನೊಂದು ಸಿಡಿಮದ್ದು. ಈಗ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ, ಇದು ಗಮಕ ಸಮಾಸ ಅಂತ ಅಲ್ಲ ಅಲ್ಲ ಅಲ್ಲ. ನಾವು ವ್ಯಾಕರಣದಲ್ಲಿ ಡೆಫಿನಿಷನ್ ಕೊಟ್ಟಿದೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಕೃದಂತ ಇರಬೇಕು, ಸಿಡಿಮದ್ದು, ಸಿಡಿಯುವ ಮದ್ದು ಅಥವಾ ಸಿಡಿಯುವ ಪ್ಲಸ್ ಮದ್ದು. ಗಮಕದಲ್ಲಿ ಆ ಬೆಕ್ಕು ಈ ಬೆಕ್ಕು ಬೇರೆ ಬೇರೆ ರೀತಿ ಬರುತ್ತೆ ಅದು. ಓಕೆ, ಇಲ್ಲಿ ಸಿಡಿಮದ್ದು ಅಂತಕ್ಕಂಥದ್ದು ನಿಮಗೆ ಕರ್ಮಧಾರ ಸಮಾಸ, ಸಿಡಿಯುವ ಪ್ಲಸ್ ಮದ್ದು. ಸಿಡಿಯೋದ ಅಥವಾ ಇದು ಟುಸ್ ಮದ್ದ ಅಂದ್ರೆ ಗುಣ ಹೇಳುತ್ತದು, ಸಿಡಿತಾ ಇರದ, ಸಿಡಿತಾನೆ ಇಲ್ದೆ ಇರದ ಅಂತ. ಓಕೆ, ಇದು ಆಕ್ಚುಲಿ ಕರ್ಮಧಾರ ಸಮಾಸ ಸ್ನೇಹಿತರೆ. ಮುಂಗೈ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಅಗೇನ್ ಇಟ್ ವೆರಿ ಈಸಿ ಕ್ವಶನ್. ಕೈಯ ಮುಂದೆ, ಕೈಯ ಹಿಂದೆ, ಹಿಂಗೈ, ತುದಿನಾಲಿಗೆ ಅಲ್ವಾ, ಈ ತರ ಎಲ್ಲ ಹೇಳ್ತೀವಿ. ಅಂದ್ರೆ ಅಂಶ ಮತ್ತು ಅಂಶಿ ಇರುತ್ತೆ, ಅಂಶ ಮತ್ತು ಅಂಶಿ ಅದರ ಭಾಗ, ಅದನ್ನ ನಾವೆಂತ ಕರಿತೀವಿ ಅಂಶಿ ಸಮಾಸ. ಓಕೆ, ಇವೆಲ್ಲ ಈಸಿ ಕ್ವಶನ್. ಹಿಂಗಾಲು ಮುಂಗಾಲು, ಹಿಂದಲೆ ಮುಂದಲೆ ಅಲ್ವಾ, ಕಡೆಗಣ್ಣು, ತುದಿ ಬೆರಳು, ಕೆಳತುಟಿ, ತುದಿ ಮೂಗು, ನಡುರಾತ್ರಿ ಅಂದ್ರೆ ರಾತ್ರಿಯ ಮಧ್ಯ ಅಲ್ವಾ ಈ ತರದ. ಮಕ್ಕಳು ಕಟ್ಟೆ ಕಡೆಗೆ ದಣಿದರು, ಗೆರೆ ಎಳೆದ ಪದದ ವಿಶೇಷ. ಇಲ್ಲಿ ಕಟ್ಟೆ ಕಡೆಗೆ ಗೆರೆ ಎಳೆದಿದೆ, ಏನದು ವಿಶೇಷತೆ? ಈಸಿ, ವೆರಿ ಈಸಿ. ಏನಿದು ಕಟ್ಟ ಕಡೆ, ಎರಡು ಕೊನೆ, ಕಟ್ಟದು ಅಂದ್ರೆ ಕೊನೆ, ಇದು ಕೊನೆ ಅಂತ ಅಂದ್ರೆ ದ್ವಿರುಕ್ತಿ, ದ್ವಿರುಕ್ತಿ. ಇದು ಅನುಕರಣ ಪದವನ್ನು ಗುರುತಿಸಬೇಕು, ಅನುಕರಣೆಯನ್ನ ಹೇಳ್ತಕ್ಕಂಥದ್ದು. ಪಟ 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 ಆರಿತು, ಪಟ ಪಟ ಸಿಡಿಯಿತು, ಇದೇ ನೋಡಿದ ತಕ್ಷಣ ಹೇಳುವ ಅನುಕರಣೆ ಮಾಡ್ತಾ ಇದೆ. ಕಟ್ಟ ಕಡೆ ಇದು ದ್ವಿರುಕ್ತಿ, ನಾವು ಈಗ ತಾನೇ ನೋಡುದು ದ್ವಿರುಕ್ತಿ, ಎರಡು ಒಂದೇ ಪದ, ಸೇಮ್ ಅಲ್ವಾ. ಎಸ್, ಅನ್ವರ್ಥನಾಮಕ್ಕೆ ಉದಾಹರಣೆ ಏನು? ಅನ್ವರ್ಥನಾಮಕ್ಕೆ ಉದಾಹರಣೆ ಪ್ರಾಣಿ 20 ದೊಡ್ಡ ಕುಂಟ, ಅದನ್ನು ನಿಮ್ಗೆ ಹೇಳಿದೆ ಕುಂಟ ಅನ್ವರ್ಥನಾಮ. ಪ್ರಾಣಿಗಳು ಯಾವಾಗ್ಲೂ ಅನ್ವರ್ಥನಾಮದಲ್ಲಿ ಇರ್ತವೆ ಅಲ್ವಾ ಕುಂಟ. ಲಕ್ಷ್ಮೀ ಪದ ತದ್ಭವ ರೂಪ ಏನು? ಈಸಿ ಕ್ವಶನ್, ಒನ್ ಸೆಕೆಂಡ್. ಲಕುಮಿ. ವೀರಪದದ ಸ್ಥಾಯಿ ಭಾವವನ್ನು ಗುರುತಿಸಬೇಕು, ಏನಿದು ವೀರಪದದ ಸ್ಥಾಯಿ ಭಾವ? ಉತ್ಸಾಹ, ಧೀರ, ಶೋಕ, ಶತ್ರು. ನೋಡಿ ಇದು ರಸಗಳು ಅಂತ ಬರುತ್ತೆ, ರಸಗಳು. ಆ ರಸಗಳಲ್ಲಿ ಭರತ ಆ 8 ರಸಗಳನ್ನ ಹೇಳ್ತಾನೆ, 8 ರಸಗಳು. ಓಕೆ, ಭರತ 8 ರಸಗಳನ್ನ ಹೇಳ್ತಾನೆ. ಆಮೇಲೆ 9ನೇ ರಸ ಶಾಂತಿ ರಸ ಸೇರಿಸಲಾಗುತ್ತೆ, ಶಾಂತಿ ರಸ. ಇಲ್ಲಿ ವೀರಪದದ ಸ್ಥಾಯಿ ಭಾವ ಉತ್ಸಾಹ, ತೋರಿಸ್ತೇನೆ ನಾನು ತೋರಿಸ್ತೇನೆ. ಶೃಂಗಾರ ರಸ ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ ಅಂತ ಬರ್ತದೆ. ಇಲ್ಲಿ ಸ್ಥಾಯಿ ಭಾವ ಶೃಂಗಾರ ರತಿಯನ್ನು ಹೇಳುತ್ತೆ, ಹಾಸ್ಯ ಹಾಸ ಹೇಳುತ್ತೆ, ಇದು ಸ್ಥಾಯಿ ಭಾವ. ದೇವತೆ ವರ್ಣ ಅದೆಲ್ಲ ಬೇಕಾಗಲ್ಲ ಕೇಳಲ್ಲ. ಈ ಸ್ಥಾಯಿ ಭಾವ ನೋಡಿ, ವೀರಪದ ಸ್ಥಾಯಿ ಭಾವ ಉತ್ಸಾಹ. ಇದು ಭರತ ಫಸ್ಟ್ 8 ರಸ, ಆಮೇಲೆ ಉದ್ದಟ ಬಂದು 9ನೇ ಶಾಂತರಸನ ಸೇರಿಸ್ತಾನೆ ಉದ್ದಟ. ಸೊ 9ನೇ ಶಾಂತರಸದ್ದೇನು ಸ್ಥಾಯಿ ಭಾವ ವಿಭಾವ ನೋಡಕ್ ಹೋದ್ರೆ ತೃಪ್ತಿ, ಪ್ರಾರ್ಥನೆ, ಗಾಂಭೀರ್ಯ ಅನ್ನೋದು ಹೇಳ್ತಾ ಹೋಗುತ್ತೆ. ಹೇಳ್ತೇನೆ ಎಕ್ಸಾಂಪಲ್
ನೋಡಿ ಈಗ ಹೇಳಿ ನೀವೇ ನೋಡೋಣ, ಕರುಣಾರಸದ ಸ್ಥಾಯಿ ಭಾವವನ್ನು ಗುರುತಿಸಿ. ಏನು ಕರುಣಾರಸದ ಸ್ಥಾಯಿ ಭಾವ? ಈಗಲೇ ನೋಡಿದ್ರು ಹಿಂದೆ ಕರುಣೆ ನೋಡಿ ಬನ್ನಿ ಇಲ್ಲಿ, ಶೋಕ 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 ಇದೆಯಾ? ಇದೇ ಕರುಣನೇ ಕೊಟ್ಟಿದ್ದಾನೆ ಇಲ್ಲಿ, ನೋಡ್ಕೊಂಡು ಆನ್ಸರ್ ಮಾಡಿ. ಶೋಕ ಪ್ರಥಮ ಕನ್ನಡದ ವಿಶ್ವವಿದ್ಯಾನಿಲಯ ಯಾವುದು? ಬೇಗ ಬೇಗ ಮುಗಿಸೋಣ ಸ್ನೇಹಿತರೆ, ಐ ಡೋಂಟ್ ವಾಂಟ್ ವೇಸ್ಟ್ ಯುವರ್ ಟೈಮ್. ಪ್ರಥಮ ಕನ್ನಡ ವಿಶ್ವವಿದ್ಯಾನಿಲಯ ಯಾವ್ದು? ಯಾವುದು? ಮೈಸೂರುನ. ಕನ್ನಡಕ್ಕೋಸ್ಕರ ವಿಶ್ವವಿದ್ಯಾಲಯ ತೆಗೆದಿರೋದು ಪ್ರಥಮ ಕನ್ನಡ. ನೋಡಿ ಫಸ್ಟ್ ಮೈಸೂರು ಆಗತ್ತೆ ಅಲ್ವಾ, ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ಬೇರೆ ಬೇರೆ ಬರುತ್ತೆ, ಬೆಂಗಳೂರು ಬರುತ್ತೆ, ಮತ್ತೆ ಗುಲ್ಬರ್ಗಾ ಅಲ್ಲಿ ಬರುತ್ತೆ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಆಗ್ತವೆ. ಆದ್ರೆ ಇಲ್ಲಿ ಪ್ರಥಮ ಕನ್ನಡ ವಿಶ್ವವಿದ್ಯಾಲಯ 1991ರಲ್ಲಿ ಹಂಪಿಲಿ ತೆಗಿತೀವಿ. ಕನ್ನಡಕ್ಕೋಸ್ಕರ ವಿಶ್ವವಿದ್ಯಾಲಯ, ಕನ್ನಡ ವಿಶ್ವವಿದ್ಯಾನಿಲಯ. ಓಕೆ, ವೆರಿ ಇಂಪಾರ್ಟೆಂಟ್. ನರಿ ಯಾವ ಲಿಂಗಕ್ಕೆ ಉದಾಹರಣೆ? ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಪ್ರಾಣಿಗಳು ಅಂತ ಬಂದಾಗ ಇಲ್ಲಿ ಪ್ರಾಣಿ ಕೊಟ್ಟಿರೋದು, ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಮೇಲಿನ ಎಲ್ಲವೂ. ಪ್ರಾಣಿ ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಯಾವ ಲಿಂಗಕ್ಕೆ ಉದಾಹರಣೆ ಅಂದ್ರೆ ನಪುಂಸಕಲಿಂಗ, ಎಲ್ಲ ಪ್ರಾಣಿಗಳಾಗ್ಲಿ. ನೋಡಿ ಈಗ ಬೆಂಕಿ, ಗದ್ದೆ, ಕತ್ತೆ, ಮನೆ, ನೆಲ, ಹೆತ್ತು, ನರಿ, ನಾಯಿ, ಕಟ್ಟಿಗೆ ಅಂತ ಹಿಂಗೆ ಕರೆದಾಗ ಇವೆಲ್ಲ ಕೂಡ ನಮಗೆ ನಪುಂಸಕ, ಹೆಣ್ಣಾಗ್ಲಿ ಗಂಡಾಗಿರಲಿ ಅದು ಕನ್ನಡ ವ್ಯಾಕರಣದಲ್ಲಿ ಅವೆಲ್ಲ ನಪುಂಸಕ ಲಿಂಗಗಳೇ. ಎಲ್ಲಾ ಪ್ರಾಣಿಗಳು, ಪ್ರಾಣಿ ಪ್ರಾಣಿಗ ನರಿ, ಇತರ ಹೊಳೆ, ಹಳ್ಳ, ಎತ್ತು, ಕೋಣ ಕೋಣ ಗಂಡಲ್ವಾ ಸರ್ ಅಂತ, ಹಾ ಹಂಗಲ್ಲ ಇದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಸೊ ನೋಡಿ ನಾವು ಈ ನಿಮ್ಗೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾವು ಮತ್ತೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಎರಡು ಒಂದೇ ನಿಮ್ಗೆ, ವಿ ಎ ಓ ವಿ ಎಂ ಟಿ ಸಿ ತರ ಎಕ್ಸಾಮ್ಸ್ ಗಳಿಗೆ, ಜಿ ಟಿ ಟಿ ಸಿಗೆಲ್ಲ. ಸೊ ನಾವು ಈ ಎರಡು ವಿಡಿಯೋ ನೋಡಿ ಬಿಫೋರ್ ದ ಎಕ್ಸಾಮ್, ಲಿಂಕ್ ನ ಇದೇ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ, ಅದ್ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.